ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ, ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ದಶರಥನು ಸುಮಂತ್ರನೊಡನೆ ರಾಮನಿಗಾಗಿ ರಥವನ್ನು ತರುವಂತೆ ಹೇಳಿದುದು, ಕೌಸಲ್ಯೆಯು ಸೀತೆಗೆ ನೀತಿಗಳನ್ನು ಉಪದೇಶಿಸಿದುದು, ರಾಮನು ಕೌಸಲ್ಯೆ ಮೊದಲಾದವರನ್ನು ಸಮಾಧಾನಪಡಿಸಿದುದು ಎಂಬ 39ನೆಯ ಸರ್ಗಕ್ಕೆ ಸ್ವಾಗತ. ರಾಮನು ಹೇಳಿದ ಮಾತನ್ನು ಕೇಳಿ, ಆತನು ತಾಪಸವೇಷವನ್ನು ಧರಿಸಿದುದನ್ನು ನೋಡಿ, ಶ್ರೀರಾಮನು ಕೇವಲ ತಾಪಸನಂತೆ ಯಾವ ಭೋಗಭಾಗ್ಯಗಳನ್ನು ಆ ಎಲ್ಲ ಭೋಗಭಾಗ್ಯಗಳನ್ನು ತೊರೆದವನಾಗಿ ತಾಪಸ ವೇಷವನ್ನು ಧರಿಸಿ ತಾಪಸನಂತೆಯೇ ತಾನು ಕಾಡಿಗೆ ಹೋಗುವುದಾಗಿ ಎಲ್ಲರಿಗೂ ತಿಳಿಸಿರುತ್ತಾನೆ. ಆ ಮಾತನ್ನು, ಆತನ ವೇಷವನ್ನು ನೋಡಿ ದಶರಥನ ಪತ್ನಿಯರು ವ್ಯಸನದಿಂದ ಹಾಗೆಯೇ ಮೂರ್ಛೆ ಹೊಂದಿದರು. ದಶರಥನು ದುಃಖದಿಂದ ರಾಮನನ್ನು ಕಣ್ಣೆತ್ತಿಯೇ ನೋಡಲಿಲ್ಲ. ಆತನೊಡನೆ ಮುಖ ಕೊಟ್ಟು ಮಾತನ್ನು ಆಡಲಾರದೆ ಹೋದನು. ಮಹಾಬಾಹುವಾದ ಆ ದಶರಥನು ದುಃಖದಿಂದ ಕ್ಷಣ ಕ್ಷಣಕ್ಕೂ ಮೂರ್ಛೆ ಹೊಂದುತ್ತಾ ಆಗಾಗ ರಾಮನನ್ನು ನೆನೆಸಿಕೊಂಡು ಪ್ರಲಾಪಿಸುತ್ತಿದ್ದನು. ಕೊನೆಗೆ ಆತನು ತನ್ನಲ್ಲಿ ತಾನು, ಹಾ, ನಾನು ಪೂರ್ವದಲ್ಲಿ ಎಷ್ಟು ಜನರ ಮಕ್ಕಳನ್ನು ಕೊಂದೆನು, ಎಷ್ಟು ಜೀವಜಂತುಗಳನ್ನು ಹಿಂಸಿಸಿದನು, ಅದರಿಂದಲೇ ಈಗ ನನಗೆ ಈ ಮಹಾವ್ಯಸನವು ಪ್ರಾಪ್ತವಾಗಿರಬೇಕು. ಮನುಷ್ಯನಿಗೆ ತಾನು ಮಾಡಿದ ಪೂರ್ವ ಕರ್ಮಗಳಿಗೆ ಫಲಗಳೆಲ್ಲವನ್ನು ಅನುಭವಿಸಿ ತೀರದ ಹೊರತು ಆತನ ಪ್ರಾಣವು ದೇಹವನ್ನು ಬಿಟ್ಟು ಹೋಗುವುದಿಲ್ಲವೆಂಬುದು ನಿಜವು. ಆದುದರಿಂದಲೇ ಕೈಕೇಯಿಯು ನನ್ನನ್ನು ಹೀಗೆ ಸಂಕಟ ಪಡಿಸುತ್ತಿದ್ದರು, ನನಗೆ ಮರಣವು ಪ್ರಾಪ್ತವಾಗಲಿಲ್ಲ. ಅಯ್ಯೋ, ನನ್ನ ಪ್ರಿಯ ಪುತ್ರನಾದ ರಾಮನು ಅಗ್ನಿಯಂತೆ ಮಹಾ ತೇಜಸ್ವಿಯಾಗಿದ್ದು ತಾನು ಧರಿಸಿದ್ದ ರಾಜಯೋಗ್ಯವಾದ ದುಕೂಲಗಳನ್ನು ತೆಗೆದುಹಾಕಿ ನನ್ನ ಎದುರಾಗಿಯೇ ಕಾಡು ಜನರಂತೆ ನಾರು ಬಟ್ಟೆಗಳನ್ನು ಕಟ್ಟಿಕೊಂಡನಲ್ಲ. ಇದನ್ನು ಕಣ್ಣಿಂದ ನೋಡಿಯೂ ನನ್ನ ಪ್ರಾಣವು ಬಿಟ್ಟು ಹೋಗದೇ ಇರುವುದಲ್ಲ. ನನ್ನನ್ನು ಮೋಸಗೊಳಿಸಿ ಸ್ವಕಾರ್ಯವನ್ನು ಸಾಧಿಸಿಕೊಳ್ಳುವುದಕ್ಕಾಗಿಯೇ ಪ್ರಯತ್ನ ಪಡುತ್ತಿರುವ ಈ ಕೈಕೇಯಿಯೊಬ್ಬಳಿಗಾಗಿ ಈ ಸಮಸ್ತ ಜನವು ಸಂಕಟ ಪಡುತ್ತಿರುವುದಲ್ಲವೇ ಎಂದು ಹೇಳುತ್ತಾ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ರಾಮಾ ಎಂದು ಒಂದೇ ಆವರ್ತಿ ಕೂಗಿ ಆಮೇಲೆ ಯಾವ ಮಾತನ್ನು ಆಡಲಾರದೆ ಪ್ರಜ್ಞೆ ತಪ್ಪಿ ಸುಮ್ಮನಾದನು. ಒಂದು ಕ್ಷಣ ಕಾಲದ ಮೇಲೆ ಮೆಲ್ಲಗೆ ಚೇತರಿಸಿಕೊಂಡು ಕಣ್ಣೀರನ್ನು ಸುರಿಸುತ್ತಾ ಸುಮಂತ್ರನನ್ನು ನೋಡಿ, ಎಲೆ ಸೂತನೆ, ನಮ್ಮಲ್ಲಿರುವ ವಿಲಾಸಾರ್ಥವಾದ ಒಂದು ರಥಕ್ಕೆ ಒಳ್ಳೆಯ ಕುದುರೆಗಳನ್ನು ಕಟ್ಟಿ ತೆಗೆದುಕೊಂಡು ಬಾ. ಮಹಾತ್ಮನಾದ ಈ ರಾಮನನ್ನು ಆ ರಥದಲ್ಲಿ ಕುಳ್ಳಿರಿಸಿ ನಮ್ಮ ದೇಶದ ಎಲ್ಲ ಕಟ್ಟನ್ನು ದಾಟುವವರೆಗಾದರೂ ನೀನೇ ಕರೆದುಕೊಂಡು ಹೋಗಿ ಬಿಟ್ಟು ಬರಬೇಕು. ಆಹಾ, ತಂದೆ ತಾಯಿಗಳಿಬ್ಬರೂ ಸೇರಿ ಸತ್ಪುರುಷನಾಗಿಯೂ ವೀರನಾಗಿಯೂ ಇರುವ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ಕಾಡುಪಾಲು ಮಾಡಬೇಕಾಗಿ ಬಂತಲ್ಲವೇ. ಲೋಕದಲ್ಲಿ ಗುಣವಂತರಾದವರ ಸಾಧುತ್ವಕ್ಕೆ ಇದೇ ಫಲವೆಂದು ನನಗೆ ತೋರುತ್ತಿದೆ. ಛೀ, ಇದು ಸೌಜನ್ಯಕ್ಕೆ ಎಂದಿಗೂ ಕಾಲವಲ್ಲ. ಅದಕ್ಕಾಗಿ ನಾನು ಎಷ್ಟು ಚಿಂತಿಸಿದರೇನು ಎಂದನು. ಇದನ್ನು ಕೇಳಿ ಸುಮಂತ್ರನು ಆ ದಶರಥನು ಹೇಳಿದಂತೆಯೇ ಒಂದು ರಥಕ್ಕೆ ಉತ್ತಮವಾದ ಕುದುರೆಗಳನ್ನು ಕಟ್ಟಿ ತಂದು ಸುವರ್ಣದಿಂದ ಅಲಂಕರಿಸಲ್ಪಟ್ಟ ಆ ರಥವನ್ನು ಬಾಗಿಲಲ್ಲಿ ನಿಲ್ಲಿಸಿ ಈ ವಿಷಯವನ್ನು ರಾಜಕುಮಾರನಾದ ರಾಮನಿಗೆ ವಿನಯದಿಂದ ಕೈಮುಗಿದು ತಿಳಿಸಿದನು. ಇದನ್ನು ಕೇಳುತ್ತಿದ್ದ ದಶರಥನು ಅತ್ಯಾತುರದಿಂದ ತನ್ನ ಅರಮನೆಯ ಬೊಕ್ಕಸದ ಅಧಿಕಾರಿಯನ್ನು ಕರೆಸಿ ದೇಶಕಾಲ ಸ್ಥಿತಿಯನ್ನು ಚೆನ್ನಾಗಿ ತಿಳಿದವನಾಗಿಯೂ ನಿಷ್ಕಲ್ಮಶನಾಗಿಯೂ ನಿಜಸ್ಥಿತಿಯನ್ನು ಚೆನ್ನಾಗಿ ವಿಚಾರಿಸಿ ತಿಳಿಯತಕ್ಕವನಾಗಿಯೂ ಇರುವ ಆ ಧನಾಧ್ಯಕ್ಷನನ್ನು ಕುರಿತು, ಎಲೆ ಧನಾಧ್ಯಕ್ಷನೇ, ಈ ಸೀತೆಯು ಇನ್ನೂ 14 ವರ್ಷಗಳವರೆಗೆ ಕಾಡಿನಲ್ಲಿ ಇರಬೇಕಾಗಿರುವುದು. ಆ ಕಾಲಕ್ಕೆ ತಕ್ಕಷ್ಟು ಉತ್ತಮವಾದ ವಸ್ತುಗಳನ್ನು ಮೇಲಾದ ಆಭರಣಗಳನ್ನು ತರಿಸಿಡು ಎಂದನು.
ಇದನ್ನು ಕೇಳಿ ಒಡನೆಯೇ ಆತನು ಭಂಡಾರಕ್ಕೆ ಹೋಗಿ ಸಾಕಾಗುವಷ್ಟು ವಸ್ತ್ರಾಭರಣಗಳನ್ನು ತೆಗೆಸಿಕೊಂಡು ಬಂದು ಸೀತೆಗೆ ಕೊಟ್ಟನು. ಸತ್ಕುಲ ಪ್ರಸೂತೆಯಾದ ಆ ಸೀತೆಯು ಪ್ರಯಾಣಕ್ಕೆ ಸಿದ್ಧಳಾಗಿ ನಿಂತು ವಿಚಿತ್ರವಾದ ಆಭರಣಗಳನ್ನು ತೆಗೆದು ತನ್ನ ಮೈಯನ್ನು ಚೆನ್ನಾಗಿ ಅಲಂಕರಿಸಿಕೊಂಡಳು. ಉದಯ ಕಾಲದಲ್ಲಿ ಸೂರ್ಯನು ತನ್ನ ಪ್ರಭೆಗಳಿಂದ ಆಕಾಶವೆಲ್ಲವನ್ನು ಪ್ರಕಾಶಪಡಿಸುವಂತೆ ತನ್ನ ಆಭರಣ ಕಾಂತಿಯಿಂದ ಆಕೆಯು ತಾನಿದ್ದ ಆಸ್ಥಾನವನ್ನೆಲ್ಲ ಬೆಳಗುತ್ತಿದ್ದಳು. ಆಗ ಅತ್ತೆಯಾದ ಕೌಸಲ್ಯೆಯು ಸೀತೆಯನ್ನು ಎರಡು ತೋಳುಗಳಿಂದಲೂ ಅಪ್ಪಿಕೊಂಡು ಪ್ರೀತಿಯಿಂದ ತಲೆಯನ್ನು ಆಘ್ರಾಣಿಸಿ ಉತ್ತಮವಾದ ಸುಶೀಲವುಳ್ಳ ಆಕೆಯನ್ನು ಕುರಿತು, ಎಲೆ ಸೌಭಾಗ್ಯವತಿ, ಈ ಲೋಕದಲ್ಲಿ ಸಾಮಾನ್ಯವಾಗಿ ಅನೇಕ ಸ್ತ್ರೀಯರು ಅಸತಿಯರಾಗಿ ತಮ್ಮ ಪತಿಗಳು ತಮ್ಮನ್ನು ಎಷ್ಟೇ ವಿಧದಲ್ಲಿ ಇಷ್ಟದಾನಾದಿಗಳಿಂದ ಸತ್ಕರಿಸುತ್ತಿದ್ದರು. ಪತಿಗೆ ಏನಾದರೂ ಕಷ್ಟ ದೇಶೆಯು ಬಂದೊದಗಿದಾಗ ಆತನನ್ನು ಕಣ್ಣೆತ್ತಿಯೂ ನೋಡದೆ ಅನಾದರಿಸುವರು. ಮೊದಲು ಅನುಕೂಲ ಕಾಲದಲ್ಲಿ ಬೇಕಾದ ಸೌಖ್ಯಗಳನ್ನೆಲ್ಲ ಯಥೇಚ್ಛವಾಗಿ ಅನುಭವಿಸಿದ್ದರು. ದುಷ್ಕಾಲ ವಶದಿಂದ ತಮ್ಮ ಪತಿಗೆ ಏನಾದರೂ ಸ್ವಲ್ಪ ವಿಪತ್ತು ಬಂದೊದಗಿದರೆ ಆಗಲೇ ಗಂಡಂದಿರಲ್ಲಿ ಅಲಕ್ಷ್ಯ ಭಾವವನ್ನು ತೋರಿಸುತ್ತಾ ಕೊನೆಗೆ ಅವರನ್ನು ಬಿಟ್ಟು ಬಿಡುವರು. ಲೋಕದಲ್ಲಿ ಸ್ತ್ರೀಯರ ನಡತೆಯೇ ಈ ವಿಧವಾದುದು. ಸುಳ್ಳಾಡುವುದೇ ಅವರ ಸ್ವಭಾವವು. ಕ್ಷಣ ಕ್ಷಣಕ್ಕೂ ಅವರ ಮನಸ್ಸು ಚಲಿಸುತ್ತಿರುವುದು. ಅವರ ಮನಸ್ಸನ್ನು ಹೀಗೆಂದು ಕಂಡುಹಿಡಿಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾವಾಗಲೂ ಪರರಿಗೆ ಕೇಡನ್ನೇ ಯೋಚಿಸುತ್ತಿರುವರು. ಅವರು ವಂಶೋನ್ನತಿಯನ್ನಾಗಲಿ, ಉಪಕಾರವನ್ನಾಗಲಿ, ಲೋಕ ಮರ್ಯಾದೆಯನ್ನಾಗಲಿ, ವಸ್ತ್ರಾಭರಣಾದಿ ಸನ್ಮಾನಗಳನ್ನಾಗಲಿ ಗಮನಿಸತಕ್ಕವರಲ್ಲ. ಅವರ ಮನಸ್ಸು ಬಹು ಚಂಚಲವು. ಅವರು ಹಣವೊಂದನ್ನೇ ನೋಡುವರು. ಹೀಗಿಲ್ಲದೆ ಕಾಲೋಚಿತವಾದ ನಡತೆಯಲ್ಲಿಯೂ, ಸತ್ಯದಲ್ಲಿಯೂ, ಗುರು ಹಿರಿಯರ ಉಪದೇಶದಲ್ಲಿಯೂ ಅಕ್ಕರೆಯುಳ್ಳ ಪತಿವ್ರತೆಯರಿಗೆ ಪ್ರತಿಯೊಬ್ಬನೇ ಪಾವನವಾದ ವಸ್ತುವು. ಎಲೆ ಸೀತೆ, ಈಗ ನನ್ನ ಮಗನಾದ ರಾಮನಿಗೆ ಕಾಲವಶದಿಂದ ಈ ವನವಾಸವೆಂಬ ದುರವಸ್ಥೆಯು ಬಂದೊದಗಿರುವುದನ್ನು ನೋಡಿ ನೀನು ಆತನನ್ನು ಅಲಕ್ಷ್ಯದಿಂದ ಕಾಣಬೇಡ. ಆತನು ಧನಿಕನಾಗಿದ್ದರು ಅಥವಾ ದರಿದ್ರನಾಗಿದ್ದರು ಪತಿಯಾದ ಅವನನ್ನು ನೀನು ಪರದೈವವೆಂದೇ ಭಾವಿಸುತ್ತಿರಬೇಕು ಎಂದಳು. ಧರ್ಮವನ್ನೇ ಸಾರವಾಗಿ ಉಳ್ಳ ಆ ಕೌಸಲ್ಯೆಯ ಮಾತನ್ನು ಕೇಳಿ ಸೀತೆಯು ತನ್ನ ಎದುರಾಗಿ ನಿಂತಿದ್ದ ಅತ್ತೆಯಾದ ಆಕೆಗೆ ವಿನಯದಿಂದ ಕೈಮುಗಿದು ನಿಂತು, ಅಮ್ಮ, ನಿನ್ನ ಆಜ್ಞೆಯಂತೆಯೇ ನಡೆದುಕೊಳ್ಳುವೆನು. ಈ ವಿಷಯದಲ್ಲಿ ನೀನು ನನಗೆ ಹೇಳಬೇಕಾದುದೇನೂ ಇಲ್ಲವು. ಪತಿಯ ವಿಷಯದಲ್ಲಿ ನನಗೆ ಮೊದಲೇ ಅನೇಕ ಮಹನೀಯರು ಉಪದೇಶಿಸಿರುವರು. ನೀನು ಇತರ ದುಷ್ಟ ಸ್ತ್ರೀಯರಿಗೆ ಸಮಾನವಾಗಿ ನನ್ನನ್ನು ಎಣಿಸಕೂಡದು. ಪ್ರಭೆಯು ಚಂದ್ರನನ್ನು ಹೇಗೆ ಅಗಲಿ ಇರಲಾರದು, ಹಾಗೆ ನಾನು ಎಂದಿಗೂ ಧರ್ಮವನ್ನು ಬಿಟ್ಟು ಹೋಗುವವಳಲ್ಲ. ತಂತಿಯಿಲ್ಲದೆ ವೀಣೆಯು ನುಡಿಯದು, ಚಕ್ರವಿಲ್ಲದೆ ರಥವು ನಡೆಯದು. ಹಾಗೆಯೇ ಸ್ತ್ರೀಯಾದವಳು ನೂರಾರು ಮಕ್ಕಳನ್ನು ಪಡೆದಿದ್ದರೂ ಗಂಡನಿಲ್ಲದಿದ್ದರೆ ಆಕೆಗೆ ಎಂದಿಗೂ ಸುಖವಿಲ್ಲ. ಸ್ತ್ರೀಯರಿಗೆ ಅವರವರ ತಂದೆಯಾಗಲಿ, ತಾಯಿಯಾಗಲಿ, ಮಕ್ಕಳಾಗಲಿ ಕೊಡತಕ್ಕ ವಸ್ತುಗಳಿಗೆ ಮಿತಿಯುಂಟು. ಅವೆಲ್ಲವೂ ಐಹಿಕವಾದ ಫಲಕ್ಕೆ ಮಾತ್ರವೇ ಸಾಧಕಗಳಾಗಿರುವವು. ಇಂತಹ ಪತಿಯಿಂದ ಉಂಟಾಗತಕ್ಕ ಫಲಗಳಿಗಾದರೂ ಮಿತಿಯೇ ಇಲ್ಲವು. ಐಹಿಕಾಮುಷ್ಮಿಕ ಫಲಗಳೆರಡಕ್ಕೂ ಅವು ಸಾಧಕವಾಗಿರುವವು. ಇಂತಹ ಪತಿಯನ್ನು ಪೂಜಿಸದವರುಂಟೆ? ಈ ಪಾತಿವೃತ್ಯ ಧರ್ಮವನ್ನು ನಾನು ಚೆನ್ನಾಗಿ ಬಲ್ಲೆನು. ಅದನ್ನೇ ಅವಲಂಬಿಸಿಕೊಂಡಿರುವೆನು. ಮತ್ತು ಮಹಾಪತಿವ್ರತೆಯರೆನಿಸಿಕೊಂಡ ಅನೇಕ ಸ್ತ್ರೀಯರಿಂದ ಇವಕ್ಕೆ ಸಂಬಂಧಪಟ್ಟ ಸಾಮಾನ್ಯ ವಿಶೇಷ ಧರ್ಮಗಳೆಲ್ಲವನ್ನು ನಾನು ಚೆನ್ನಾಗಿ ಕೇಳಿಯೂ ಇರುವೆನು. ಹೀಗಿರುವಾಗ ನಾನು ಆತನನ್ನು ಅವಮಾನಪಡಿಸುವೆನೆ? ಸ್ತ್ರೀಯರಿಗೆ ಪತಿಯೇ ಪರದೈವವೆಂಬುದನ್ನು ನಾನು ಅರಿಯನೆ ಎಂದಳು. ಹೀಗೆ ಕಿವಿಗಿಂಪಾದ ಸೀತೆಯ ಮಾತನ್ನು ಕೇಳಿದೊಡನೆಯೇ ಸಾತ್ವಿಕ ಸ್ವಭಾವವುಳ್ಳ ಕೌಸಲ್ಯೆಯು ರಾಮನ ಅಗಲಿಕೆಯಿಂದ ಉಂಟಾದ ದುಃಖವು ತನ್ನ ಮನಸ್ಸಿನಲ್ಲಿ ತುಂಬಿದ್ದರು. ಸೀತೆಯ ಪಾತಿವೃತ್ಯ ಧರ್ಮವನ್ನು ನೋಡಿ ಪರಮ ಸಂತೋಷವನ್ನು ಹೊಂದಿ ಮೊದಲಿದ್ದ ದುಃಖ ಜಲದೊಡನೆ ಕಣ್ಣಿನಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಿದ್ದಳು.
ಆಮೇಲೆ ರಾಮನು ಇತರ ಮಾತೆಯರಿಂದ ವಿಶೇಷವಾಗಿ ಉಪಚರಿಸಲ್ಪಡುತ್ತಿದ್ದ ತನ್ನ ತಾಯಿಯಾದ ಕೌಸಲ್ಯೆಯನ್ನು ಪ್ರದಕ್ಷಿಣ ಮಾಡಿ ಕೈಮುಗಿದು ನಿಂತು ಆಕೆಯನ್ನು ನೋಡಿ, ಅಮ್ಮ, ಇನ್ನು ನೀನು ದುಃಖಿಸಬೇಡ. ತಂದೆಯನ್ನು ಕ್ಷೇಮದಿಂದ ನೋಡಿಕೊಳ್ಳುತ್ತಿರು. ನನ್ನ ವನವಾಸ ಕಾಲವು ಶೀಘ್ರದಲ್ಲಿಯೇ ಮುಗಿದು ಹೋಗುವುದು. ನೀನು ಮಲಗಿದ್ದು ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿಯೇ ನಾನು ಹಿಂತಿರುಗಿ ಬಂದು ಬಿಡುವೆನು. ಕೃತಾರ್ಥನಾಗಿ ಮಿತ್ರರೊಡಗೂಡಿ ಸಂತೋಷದಿಂದ ಬಂದ ನನ್ನನ್ನು ಆಗ ನಿನ್ನ ಕಣ್ಣಾರೆ ನೋಡಬಹುದು ಎಂದನು. ಹೀಗೆ ರಾಮನು ನಿಷ್ಕೃಷ್ಟವಾದ ಅರ್ಥವುಳ್ಳ ಈ ಮಾತನ್ನು ಕೇಳಿ ಆಕೆಯನ್ನು ಸಮಾಧಾನಪಡಿಸಿದ ಮೇಲೆ ಉಳಿದ 350 ಮಂದಿ ಮಾತೆಯರನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಹೋಗಿ ನೋಡಿ ಅವರಿಗೂ ಹೀಗೆಯೇ ಸಮಾಧಾನ ವಾಕ್ಯಗಳನ್ನು ಹೇಳಿ ಆಮೇಲೆ ಅವರೆಲ್ಲರಿಗೂ ಒಟ್ಟಿಗೆ ಕೈಮುಗಿದು, ಎಲೈ ಜನನಿಯರೇ, ಅಜ್ಞಾನದಿಂದಲಾಗಲಿ ಅಥವಾ ನಿಮ್ಮಲ್ಲಿ ವಿಶೇಷವಾದ ಸಲಿಗೆಯಿಂದಲಾಗಲಿ ನಾನು ಯಾವ ಅಪರಾಧವನ್ನು ಮಾಡಿದ್ದರೂ ಮನ್ನಿಸಿ ನನ್ನ ವನಪ್ರಯಾಣಕ್ಕೆ ಅನುಮತಿಯನ್ನು ಕೊಡಬೇಕು ಎಂದನು. ಹೀಗೆ ರಾಮನು ಹೇಳಿದ ಧರ್ಮಯುಕ್ತವಾದ ಮಾತನ್ನು ಕೇಳಿ ಆ ರಾಜಸ್ತ್ರೀಯರೆಲ್ಲರೂ ವ್ಯಸನ ಪೀಡಿತನಾಗಿ ಉಚ್ಚ ಸ್ವರದಿಂದ ಅಳುವುದಕ್ಕೆ ಆರಂಭಿಸಿದರು. ಕೌಂಚ ಪಕ್ಷಿಗಳು ಕೂಗಿಕೊಳ್ಳುವಂತೆ ಆ ಸ್ತ್ರೀಯರೆಲ್ಲರೂ ಒಟ್ಟಿಗೆ ಕೂಡಿ ಗೋಳಿಡುತ್ತಿದ್ದರು. ಮೊದಲು ನಿತ್ಯವೂ ಭೇರಿ ಮೃದಂಗಗಳೇ ಮೊದಲಾದ ಮಂಗಳ ವಾದ್ಯಗಳಿಂದ ಕೂಡಿ ಪ್ರಕಾಶಿಸುತ್ತಿದ್ದ ಆ ದಶರಥನ ಅರಮನೆಯಲ್ಲಿ ಒಂದು ಕಡೆಯಲ್ಲಿ ರಾಜಸ್ತ್ರೀಯರ ಗೋಳಾಟದ ಧ್ವನಿಯು, ಮತ್ತೊಂದು ಕಡೆಯಲ್ಲಿ ರಾಮನ ಗುಣಗಳ ಕೊಂಡಾಟದ ಧ್ವನಿಯು, ಇನ್ನೊಂದು ಕಡೆಯಲ್ಲಿ ಕೈಕೇಯಿಯನ್ನು ಕುರಿತು ಹೇಳುತ್ತಿದ್ದ ನಿಂದಾ ವಾಕ್ಯಗಳ ಧ್ವನಿಯು ತುಂಬಿ ಬಹಳ ದುಃಖಕರವಾಗಿ ಕಾಣಿಸುತ್ತಿತ್ತು. ಇಲ್ಲಿಗೆ 39ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆಯೇ ದೇವಿ, ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.